ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಗಳು ಕೂಡ ಬಂದಿದ್ದಾವೆ. ಪರೀಕ್ಷೆ ಕೂಡ ಅಡ್ಡಿಯಾಗಿದೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಏನಾಗಿದೆ ಅಂದರೆ, ನಿಮಗೆ ಗೊತ್ತಿರೋಗೆ SSLC ಪರೀಕ್ಷೆಗೆ ದೊಡ್ಡ ಸಂಕಷ್ಟ ಕೂಡ ಎದುರಾಗಿದೆ. ನಿಮಗೆ ಗೊತ್ತಿರೋಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಕೂಡ ಪರೀಕ್ಷೆ ನಡೆಸ್ತಾರೆ ಈ ವರ್ಷ. ಅದೇ ರೀತಿ ದ್ವಿತೀಯ PUC, ಅದೇ ರೀತಿ SSLC ಪರೀಕ್ಷೆ ಬಗ್ಗೆ ಎಲ್ಲ ರೀತಿಯ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ದ್ವಿತೀಯ PUC ಪರೀಕ್ಷೆ ಕೂಡ ಮಾಡ್ತಾಯಿದ್ದಾರೆ. ಮೌಲ್ಯಾಂಕನ ಪರೀಕ್ಷೆ ಕೂಡ ವಿಳಂಬವಾಗೋದ್ರಿಂದ SSLC ಪರೀಕ್ಷೆಗೆ ಅಡ್ಡಿ ಬರುವುದರಿಂದ ಮಂಡಳಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಈಗ ಆಲ್ರೆಡಿ ಕೋರ್ಟ್ಗೆ ಹೋಗಿದ್ದಾರೆ. 5ನೇ ತರಗತಿ ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಕೂಡ ಅಡ್ಡಿಯಾಗಿದೆ, ಕ್ಯಾನ್ಸಲ್ ಆಗಿದೆ. ಇದರಿಂದ ಸಾಕಷ್ಟು ಗೊಂದಲ ಇರೋ ಕಾರಣ SSLC ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ. ಸದ್ಯ ದ್ವಿತೀಯ PUC ಪರೀಕ್ಷೆ ಕೂಡ ನಡೀತಾ ಇದೆ, ಮಾರ್ಚ್ 29ಕ್ಕೆ ಎಂಡ್ ಆಗುತ್ತೆ. SSLC ಪರೀಕ್ಷೆ ಮಾರ್ಚ್ 31ರಿಂದ ಏಪ್ರಿಲ್ 15ಕ್ಕೆ ಅಂತ್ಯವಾಗ್ತದೆ. ಪರೀಕ್ಷೆಗೆ 3,367 ಪರೀಕ್ಷಾ ಕೇಂದ್ರಗಳನ್ನು ಕೂಡ ಗುರುತಿಸಿದ್ದಾರೆ. 8.69 ಲಕ್ಷ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಇನ್ನು 5ನೇ ತರಗತಿ ಮತ್ತು 5ನೇ ತರಗತಿಗೆ 56,156 ಮತ್ತು 8ನೇ ತರಗತಿಗೆ 28,622 ಶಾಲೆಗಳಿವೆ. ಇಲ್ಲಿ ಶಿಕ್ಷಕರು ಪರೀಕ್ಷಾ ಕಾಯಕ್ಕೆ ಬಳಕೆ ಮಾಡಿಕೊಳ್ಳುವುದರಿಂದ ಮೌಲ್ಯಾಂಕನ ಪರೀಕ್ಷೆಯನ್ನು SSLC ಪರೀಕ್ಷೆಗೂ ಮುನ್ನವೇ ನಡೆಸಬೇಕಾಗುತ್ತದೆ. ಇಲ್ಲವಾದರೆ ಮಂಡಳಿಗೆ ಪರೀಕ್ಷಾ ನಿರ್ವಹಣೆಗೊಂದು ಕೆಲಸ ಹೆಚ್ಚಾಗ್ತದೆ. ಈಗ SSLC ಪರೀಕ್ಷೆಗಿಂತ ಮುಂಚೆನೇ 5 ಮತ್ತು 8ನೇ ತರಗತಿ ಪರೀಕ್ಷೆ ಕೂಡ ಮುಗಿಸಬೇಕಾಗುತ್ತೆ. ಇಲ್ಲಾಂದರೆ ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ ಆಗುತ್ತೆ, ಅಡ್ಡಿಯಾಗುತ್ತೆ, ಪರೀಕ್ಷೆ ಕರೆಕ್ಟಾಗಿ ನಡೆಸೋಕ್ಕಾಗೋದಿಲ್ಲ. ಈಗ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ. ಈ ರೀತಿ SSLC ಪರೀಕ್ಷೆಗೆ ದೊಡ್ಡ ಸಂಕಷ್ಟ ಕೂಡ ಎದುರಾಗ್ತದೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಿದ್ಯಾರ್ಥಿಗಳ ಕಲಿಕಾ ದೃಷ್ಟಿಯಿಂದ ಪರೀಕ್ಷೆ ನಡೆಸುವುದು ಅನಿವಾರ್ಯ ಆಗುತ್ತೆ. ಇದನ್ನು ಕೋರ್ಟ್ಗೆ ನಾವು ಮನವರಿಕೆ ಕೂಡ ಮಾಡ್ಕೋತೀವಿ. ಮಂಗಳವಾರ ವಿಚಾರಣೆ ಇದೆ, ಅನಂತರ ಕೋರ್ಟ್ ಅವರು ಮನೆ ನ್ಯಾಯಾಲಯವು ಆದೇಶವನ್ನು ಕೂಡ ಹೊರಡಿಸುತ್ತೆ ಅಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತೆ.